ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ಇವತ್ತು ಒಬ್ಬಟ್ಟಿನ ಸಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಒಂದು 20 ಮೆಣಸು ತಗೊಂಡಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ರಸಂ ಥರ. ಚೆನ್ನಾಗಿ ಫ್ರೈ ಮಾಡ್ಬೇಕು ಹಂಗೆ. ಇದಾಗಿದೆ ಮೆಣಸ್ ಇವಾಗ. ಮತ್ತೆ ಒಂದು 10 ಕಾಳು ಮೆಂತ್ಯ. ಮತ್ತು 1/2 ಸ್ಪೂನ್ ಅಷ್ಟು ಜೀರಿಗೆ. ಜೀರಿಗೆನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಾಗಿದೆ ಇವಾಗ. ಮತ್ತೆ ಸಾಸಿವೆ 1 ಸ್ಪೂನ್ ಅಷ್ಟು. ಮತ್ತೆ ಕರಿಬೇವಿನ ಸೊಪ್ಪು 1 ಮುಷ್ಟಿ ಅಷ್ಟು. ಇದನ್ನು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಓಕೆ ಫ್ರೆಂಡ್ಸ್, ಇದು ಕಲರ್ ಚೇಂಜ್ ಆಗಿದೆ ನೋಡಿ, ಈ ಥರ ಹುರಿಬೇಕು. ಸ್ಟವ್ ಆಫ್ ಮಾಡಿ ಇವಾಗ. ಇದನ್ನು ಹಿಂಗೇನೆ ಒಂದ್ಸಲಿ ಫುಲ್ಲು ಡ್ರೈಯಾಗೆ ಫುಲ್ಲು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ. ಓಕೆ, ಇದು ಪುಡಿ ಮಾಡ್ಕೊಂಡು ತಂದಿದ್ದೀನಿ ಇವಾಗ. 1/2 ಸ್ಪೂನಷ್ಟು ಧನಿಯಾ ಪುಡಿ. ಫ್ರೆಂಡ್ಸ್, ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ರಿ. 1/2 ಸ್ಪೂನಷ್ಟು ಖಾರದ ಪುಡಿ. ಮತ್ತು ಒಂದು ಚಿಕ್ಕದು ನಿಂಬೆಹಣ್ಣಷ್ಟು ಹುಣಸೆ ಹುಳಿ ನೆನೆಸಿಟ್ಟಿದ್ದೀನಿ ಅದು. ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಬರ್ಬೇಕು ಫ್ರೆಂಡ್ಸ್, ರುಬ್ಕೊಂಬರ್ತೀನಿ. ಓಕೆ ಫ್ರೆಂಡ್ಸ್, ಇದು ನುಣ್ಣಗೆ ರುಬ್ಬಿದ್ದೀನಿ ಇವಾಗ. ಒಗ್ಗರಣೆ ಬಿಡೋಣ. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ ಇವಾಗ. ಒಂದು 1/2 ಸ್ಪೂನ್ ಅಷ್ಟು ಸಾಸಿವೆ. ಸಾಸಿವೆ ತಿರುಗಿದೆ ಇವಾಗ. ಕರಿಬೇವಿನ ಸೊಪ್ಪು ಮಸಾಲೆ
ಫ್ರೆಂಡ್ಸ್, ಇದು ಬೇಳೆ ಬತ್ತಿರಕ್ಕದ್ದು. ಫ್ರೆಂಡ್ಸ್, ಇವಾಗ ಇದು ಬೇಳೆ ಕಟ್ಟಿದೆಯಲ್ವ, ಅದು ಫುಲ್ ಹಾಕ್ತಾ ಇದ್ದೀನಿ ಇವಾಗ. ಓಕೆ ಫ್ರೆಂಡ್ಸ್, ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಒಂದೂವರೆ ಸ್ಪೂನಷ್ಟು ಕಾಯಿ ತುರಿ, ಮತ್ತು ಒಂದು ಉಂಡೆ ಅಷ್ಟು ಹೂರ್ಣ. ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಬಾರ್ದು ಫ್ರೆಂಡ್ಸ್, ಹಂಗೆ ಹಾಕಬೇಕು. ಫ್ರೆಂಡ್ಸ್, ಉಕ್ಕಿಸ್ಬಾರ್ದಿದ್ದು, ಉಕ್ಕಿಸಿದ್ರೆ ಟೇಸ್ಟ್ ಹೋಗುತ್ತೆ. ಚೆನ್ನಾಗಿ ಕುದಿಲ್ಲ ಫ್ರೆಂಡ್ಸ್ ಇದು. ಓಕೆ, ಇದು ಚೆನ್ನಾಗಿ ಕುದ್ದಿದೆ ಇವಾಗ. ಒಂದು 20 ನಿಮಿಷ ಕುದಿಸಿದ್ದೀನಿ ಫ್ರೆಂಡ್ಸ್, ಘಮ ಘಮ ಅಂತ ಇದೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.